ನಮಸ್ತೆ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂವೇದ ಈ ಕ್ಲಾಸ್ಗೆ ಸ್ವಾಗತ ಮಕ್ಕಳೇ ನಾನು ಬೋಧಿಸಲಿರುವ ವಿಷಯ ವಿಜ್ಞಾನ ಅಧ್ಯಾಯ ಹದಿನೆಂಟು ಅವಧಿ ಎರಡು ಅಂದರೆ ಈ ಅಧ್ಯಾಯದ ಕೊನೆಯ ಅವಧಿಯನ್ನು ಬೋಧಿಸುತ್ತೇನೆ ಮಕ್ಕಳೇ ತಾವು ಈ ಚಿತ್ರವನ್ನು ವೀಕ್ಷಿಸಿದಾಗ ನಾನು ತಮಗೆ ಹಿಂದಿನ ಅವಧಿಯಲ್ಲಿ ಯಾವ ವಿಷಯವನ್ನು ಬೋಧಿಸ್ತೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಹೌದು ವಾಯು ಮಾಲಿನ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಆ ಹಿಂದಿನ ಅವಧಿಯಲ್ಲಿ ಯಾವ ಯಾವ ಕಲಿಕಾಂಶಗಳನ್ನು ನಾವು ಕಲಿತ್ಕೊಂಡಿದ್ದೀವಿ ಅಂತಂದರೆ ವಾಯು ಮಾಲಿನ್ಯದ ಅರ್ಥ ವಾಯುಮಾಲಿನಕಾರಿಗಳು ವಾಯು ಮಾಲಿನ್ಯಕ್ಕೆ ಕಾರಣಗಳನ್ನು ತಿಳ್ಕೊಂಡಿದ್ದೇವೆ ಹಾಗೆಯೇ ವಾಯು ಮಾಲಿನ್ಯದಿಂದಾಗುವ ಆಗುವ ದುಷ್ಪರಿಣಾಮಗಳು ಮತ್ತು ವಾಯು ಮಾಲಿನ್ಯದ ನಿಯಂತ್ರಣದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಸೊ ಈ ಅವಧಿಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೋತೀವಿ ತಾವು ಈ ಚಿತ್ರವನ್ನು ವೀಕ್ಷಿಸ್ತಾ ಇದ್ರೆ ತಿಳಿಯುತ್ತೆ ಚರಂಡಿ ನೀರು ಹರಿಯುವ ನೀರಿನ ಆಕಾರವನ್ನು ಸೇರಿ ನೀರನ್ನು ಮಲಿನಗೊಳಿಸ್ತಿದೆ ಅಂತ ಅಂದರೆ ಸೊ ಇದು ನಾವೇನಂತ ಕರಿತಾ ಹೋಗ್ತೀವಿ ಇದನ್ನು ಹೌದು ಜಲ ಮಾಲಿನ್ಯ ಅಂತ ನಾವು ಕರಿತೀವಿ ಮಕ್ಕಳೇ ಈ ಅಧ್ಯಾಯದಲ್ಲಿ ತಮಗೆ ಜಲ ಮಾಲಿನ್ಯದ ಬಗ್ಗೆ ತಿಳಿಸ್ಕೊಡ್ತೇನೆ ತಾವೆಲ್ಲರೂ ಕೂಡ ತಮ್ಮ ಕಲಿಕಾಸ್ತ್ರಗಳೊಂದಿಗೆ ರೆಡಿಯಾಗಿ ಕಾತುರದಿಂದ ಪಾಠವನ್ನು ವೀಕ್ಷಿಸೋದಕ್ಕೆ ತಿಳ್ಕೊಳ್ಳೋದಕ್ಕೆ ಕೂತ್ಕೊಳ್ಳಿದ್ದೀರಾ ಅಂತ ಭಾವಿಸುತ್ತಾ ನಾನು ಈ ಅವಧಿಯನ್ನು ಪ್ರಾರಂಭ ಮಾಡ್ತೇನೆ ಈ ಅವಧಿಯಲ್ಲಿ ನಾವು ಕಲಿಯುವ ಕಲಿಕಾಂಶಗಳು ತಿಳ್ಕೊಳೋಕ್ಕಿಂತ ಮುಂಚೆ ಈ ಅಧ್ಯಾಯವು ಪುಟ ಸಂಖ್ಯೆ ನೂರ ಮೂವತ್ತೈದರಿಂದ ನೂರ ಐವತ್ತಾರವರೆಗೆ ಇರುತ್ತೆ ಈ ಅವಧಿಯ ಕಲಿಕಾಂಶಗಳು ಯಾವ್ಯಾವು ಅಂತಂದರೆ ಜಲಮಾಲಿನ್ಯದ ಅರ್ಥವನ್ನು ತಿಳ್ಕೊತೀವಿ ಜಲಮಾಲಿನ ಕಾರ್ಯಗಳು ಏನು ತಿಳ್ಕೊತೀವಿ ನಾವು ಜಲಮಾಲಿನ್ಯಕ್ಕೆ ಕಾರಣಗಳನ್ನು ತಿಳ್ಕೊತೀವಿ ಹಾಗೆಯೇ ಜಲಮಾಲಿನ್ಯದಿಂದಾಗುವ ದುಷ್ಪರಿಣಾಮಗಳು ಜಲ ಮಾಲಿನ್ಯವನ್ನು ಹೇಗೆ ನಾವು ನಿಯಂತ್ರಣ ಮಾಡಬಹುದು ಮತ್ತು ಕೊನೆಯದಾಗಿ ಕುಡಿಯುವ ನೀರು ಅಂದ್ರೇನು ನೀರನ್ನು ಶುದ್ಧೀಕರಿಸುವ ವಿಧಾನಗಳು ಈ ಕಲಿಕಾಂಶಗಳ ಬಗ್ಗೆ ಇಂದು ನಾವು ಈ ಅವಧಿಯಲ್ಲಿ ತಿಳ್ಕೊತೇವೆ ಮಕ್ಕಳೇ ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸ್ತಾ ಇದ್ದೀರಾ ಮಗು ನೀರನ್ನು ಐತೆ ಅಂದರೆ ಎಲ್ ನಮ್ಮನ್ನು ಒಳಗೊಂಡಂತೆ ಪ್ರತಿ ಜೀವಿಗಳಿಗೂ ಕೂಡ ಕುಡಿಯೋದಕ್ಕೆ ನೀರು ಅಗತ್ಯವಾಗಿ ಬೇಕು ಹಾಗೆಯೇ ಈ ಚಿತ್ರವನ್ನು ವೀಕ್ಷಿಸ್ತಾ ಇದ್ದರೆ ಗದ್ದೆಯಲ್ಲಿ ಭತ್ತದ ಪೈರನ್ನು ನಾಟಿ ಮಾಡ್ತಾರೆ ಅಂದರೆ ಕೃಷಿಗೆ ಕೃಷಿ ಬಳಕೆಗೆ ನೀರು ಬೇಕು ಈ ಚಿತ್ರಗಳು ಕೂಡ ಏನು ತಿಳಿಸುತ್ತೆ ನಮಗೆ ನೀರಿನ ಮಹತ್ವವನ್ನು ತಿಳಿಸುತ್ತೆ ಹಾಗೆ ತಾವು ಈ ಚಿತ್ರವನ್ನು ವೀಕ್ಷಿಸಿದಾಗ ಕೈಗಾರಿಕೆಗಳು ಈ ಕೈಗಾರಿಕೆಗಳು ಕೂಡ ನೀರು ಬೇಕಾಗುತ್ತೆ ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸಿದಾಗ ಇಲ್ಲಿ ಹಸುಗಳು ಪ್ರಾಣಿಗಳು ನೀರನ್ನು ಕುಡಿತಾವೆ ಅಂದರೆ ಪ್ರಾಣಿಗಳು ಕುಡಿಯೋದಕ್ಕೆ ನೀರು ಬೇಕಿದೆ ಕೈಗಾರಿಕೆಗಳು ಬೇಕಿದೆ ಈ ಚಿತ್ರಗಳು ಏನನ್ನು ನಮಗೆ ತಿಳಿಸುತ್ತೆ ನೀರಿನ ಮಹತ್ವವನ್ನು ಮಕ್ಕಳೇ ತಿಳಿಸ್ತಾ ಇದೆ ಆದರೆ ಇವತ್ತಿನ ದಿವಸ ನೀರು ಏನು ಹಾಕ್ತಿದೆ ನೋಡೋಣ ಇಲ್ಲಿ ಕೈಗಾರಿಕೆ ಅಥವಾ ಕಾರ್ಖಾನೆಗಳಿಂದ ಹೊರಬರುವ ದ್ರವರೂಪದ ತ್ಯಾಜ್ಯ ವಸ್ತು ಹರಿಯುವ ನೀರನ್ನು ಸೇರ್ತಾಯಿತೆ ಆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ಮಲಿನ ನೀರನ್ನು ನೀರಿಗೆ ಬಿಡ್ತಿದ್ದಾರೆ ಹಾಗೆಯೇ ತಾವು ಈ ಚಿತ್ರವನ್ನು ವೀಕ್ಷಿಸಿ ಹೌದು ರೈತನು ಕೀಟ ಅಥವಾ ಕಳೆನಾಶಕವನ್ನು ಬೆಳೆಗೆ ಸಿಂಪಡಿಸಿದ್ದಾರೆ ಹಾಗೆಯೇ ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸಿದರೆ ಅವರು ರಸಗೊಬ್ಬರವನ್ನು ಹಾಕ್ತಾ ಇದ್ದಾರೆ ಸೊ ಇವು ನೀರಿನಲ್ಲಿ ಕರಗ್ತಾಯಿತೆ ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸಿದಾಗ ನೋಡಿ ಘನ ತ್ಯಾಜ್ಯಗಳನ್ನು ಹರಿಯುವ ನೀರಿಗೆ ಹಾಕ್ತಿದ್ದಾರೆ ಮಕ್ಕಳೇ ನಾವು ಈ ಒಂದು ವಿಡಿಯೋವನ್ನು ನೋಡೋಣ ತಾವು ಈ ಒಂದು ವಿಡಿಯೋ ನೋಡಿದಾಗ ಚರಂಡಿ ನೀರು ನೀರಿನ ಆಕಾರವನ್ನು ಸೇರ್ತಾ ನೀರನ್ನು ಎಷ್ಟು ಮಲಿನಗೊಳಿಸ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈ ವಿಡಿಯೋದಿಂದ ತಿಳಿಯುತ್ತೆ ಮಕ್ಕಳೇ ನಾವು ಇಲ್ಲಿನವರೆಗೂ ನೋಡಿದಂತಹ ಎಲ್ಲ ಚಿತ್ರಗಳನ್ನು ನೋಡಿದಾಗಲೂ ಕೂಡ ಅಲ್ಲಿ ನೀರು ಕಲುಷಿತಗೊಳಿಸ್ತಾ ಇದೆ ಕಾರ್ಖಾನೆಗಳ ತ್ಯಾಜ್ಯ ವಸ್ತು ನೀರಿಗೆ ಬರೋದರಿಂದ ಆಗಿರ್ಬೋದು ಕೀಟನಾಶಕಗಳನ್ನು ಸಿಂಪಡಿಸೋದ್ರಿಂದ ರಸಗೊಬ್ಬರಗಳನ್ನು ಅತಿಯಾಗಿ ಬಳಸೋದ್ರಿಂದ ಸೊ ಈ ಎಲ್ಲ ಘನ ತ್ಯಾಜ್ಯ ವಸ್ತುಗಳನ್ನು ನೀರಿಗೆ ಹಾಕೋದ್ರಿಂದ ನೀರು ಇವತ್ತು ಐತೆ ನಾವು ಇಲ್ಲಿನವರೆಗೂ ನಾವು ಆಗಲೇ ತಿಳ್ಕೊಂಡಿದ್ದೇವೆ ನೀರಿನ ಮಹತ್ವವನ್ನು ಹೀಗೆ ನೀರು ಮಲಿನಗೊಳ್ಳುವುದನ್ನು ನಾವು ಜಲಮಾಲಿನ್ಯ ಅಂತ ಕರಿತೀವಿ ಹಾಗಾದರೆ ಜಲಮಾಲಿನ್ಯ ಅಂದರೆ ಏನು ಮಕ್ಕಳೇ ಅನುಪಯುಕ್ತ ವಸ್ತುಗಳು ನೀರಿನ ಆಕಾರಗಳನ್ನು ಸೇರುವುದರಿಂದ ನೀರಿನ ಗುಣಮಟ್ಟ ಕಡಿಮೆಯಾಗುತ್ತೆ ಆ ಅನುಪಯುಕ್ತ ವಸ್ತುಗಳು ಯಾವುವು ನೋಡೋಣ ಆ ಅನುಪಯುಕ್ತ ವಸ್ತುಗಳನ್ನು ನಾವು ಜಲ ಮಲಿನಕಾರಿಗಳು ಅಂತ ಕರಿತೀವಿ ಅಂದರೆ ಜಲ ಮಲಿನಕಾರಿಗಳು ಅಂದರೆ ನೀರನ್ನು ಮಲಿನಗೊಳಿಸುವ ವಸ್ತುಗಳು ಅಂದರೆ ನೀರಿನ ಗುಣಮಟ್ಟವನ್ನು ಕಡಿಮೆ ಮಾಡುವ ವಸ್ತುಗಳೇ ನೀರಿನ ಮಲಿನಕಾರಿಗಳು ಜಲ ಮಲಿನಕಾರಿಗಳು ಯಾವ್ಯಾವು ಅಂದರೆ ಮೊದಲನೇದಾಗಿ ಕೈಗಾರಿಕಾ ತ್ಯಾಜ್ಯ ಆ ಕೈಗಾರಿಕಾ ತ್ಯಾಜ್ಯಗಳಲ್ಲಿರುವ ವಿಷ ರಾಸಾಯನಿಕ ವಸ್ತುಗಳು ವಿಷರಾಸಾಯನಿಕ ವಸ್ತುಗಳು ಯಾವ್ಯಾವು ಪಾದ್ರಸ ಆಗಿರ್ಬೋದು ಫ್ಲೋರೈಡ್ ಆಗಿರ್ಬೋದು ಸೀಸ ಆರ್ಸೆನಿಕ್ ಇಂತಹ ವಸ್ತುಗಳಿರ್ತವೆ ಇವೆಲ್ಲವೂ ಜಲಮಲಿನಕಾರಿಗಳಾಗಿದ್ದಾವೆ ಹಾಗೆಯೇ ಚರಂಡಿ ರೊಚ್ಚು ಚರಂಡಿ ರೊಚ್ಚಿನಲ್ಲಿ ಸೋಪು ಮಾರ್ಜಕ ಆಹಾರ ತ್ಯಾಜ್ಯಗಳು ಇತ್ಯಾದಿ ಇರ್ತವೆ ಇವು ಸಹ ಜಲಮಲಿನಕಾರಿಗಳಾಗಿದ್ದಾವೆ ಮಕ್ಕಳೇ ನಾವೀಗ ನೀರು ಹೇಗೆ ಮಲಿನಗೊಳ್ಳುತ್ತದೆ ಎಂಬುದನ್ನು ಒಂದು ಪ್ರಕರಣವನ್ನು ತೆಗೆದುಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡೋಣ ಆ ಒಂದು ಪ್ರಕರಣ ಯಾವ್ದು ತೆಗೆದುಕೊಳ್ಳೋಣ ಅಂತಂದರೆ ನಾವು ಗಂಗಾ ನದಿಯನ್ನು ತೆಗೆದುಕೊಳ್ಳೋಣ ಏನಕ್ಕೆ ನಾವು ಗಂಗಾ ನದಿಯನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಈ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂದರೆ ವರ್ಲ್ಡ್ ವೈಡ್ ಫೌಂಡ್ ಇವರು ನಡೆಸಿದ ಸಮೀಕ್ಷೆಯ ಪ್ರಕಾರ ಇಡೀ ವಿಶ್ವದಲ್ಲಿ ಅಂದರೆ ಇಡೀ ಪ್ರಪಂಚದಲ್ಲಿ ಹತ್ತು ಹತ್ತು ನದಿಗಳು ಅತಿ ಹೆಚ್ಚು ಮಲಿನಗೊಂಡಿದ್ದಾವೆ ಆ ಪ್ರಪಂಚದಾದ್ಯಂತ ಮಲಿನಗೊಂಡಿರುವ ಹತ್ತು ನದಿಗಳಲ್ಲಿ ಗಂಗಾ ನದಿ ಕೂಡ ಒಂದಾಗಿದೆ ಹಾಗಾಗಿ ನಾವು ಈ ಗಂಗಾ ನದಿ ಇವತ್ತು ಹೇಗೆ ಮಲಿನಗೊಳ್ಳುತ್ತಿದೆ ಎಂಬುದನ್ನು ನಾವು ತಿಳ್ಕೊಳ್ತಾ ಹೋಗೋಣ ನೋಡಿ ಇದು ಗಂಗಾ ನದಿ ಹರಿವಿನ ಭೂಪಟ ಮಕ್ಕಳೇ ಈ ಗಂಗಾ ನದಿಯಲ್ಲಿ ಗಂಗೋತ್ರಿಯಲ್ಲಿ ಉಗಮವಾಗುತ್ತೆ ಸೊ ಇಲ್ಲಿಂದ ಪ್ರಾರಂಭವಾಗಿತ್ತು ಪ್ರಾರಂಭವಾಗಿದ್ದು ಭಾರತದ ಉತ್ತರ ಭಾಗ ಅಂದರೆ ಹರಿದ್ವಾರ ಅಲ್ಲಿ ಪಕ್ಕ ಹೊಸದೆಹಲಿ ಅಲ್ಲಿಂದ ಉತ್ತರ ಪ್ರದೇಶದ ಕಾನ್ಪುರ ಅಲಹಾಬಾದ್ ಅಲ್ಲಿಂದ ವಾರಣಾಸಿ ಬಿಹಾರದ ಪಾಟ್ನಾ ಸೊ ಅಲ್ಲಿಂದ ನೋಡಿ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಈ ಗಂಗಾ ನದಿ ಸೇರ್ತಿದೆ ಅಂದರೆ ಈ ಗಂಗಾ ನದಿ ಎನ್ನುವುದು ಭಾರತದ ಉತ್ತರ ಭಾಗ ಸೊ ಮಧ್ಯ ಭಾಗ ಮತ್ತು ಪಶ್ಚಿಮ ಭಾಗಗಳನ್ನ ಹರಿಯುತ್ತೆ ಈ ನದಿಯು ಈ ಭಾಗದ ಲಕ್ಷಾಂತರ ಜನರಿಗೆ ಜೀವ ನದಿಯಾಗಿದೆ ಆದರೆ ಇವತ್ತು ಈ ನದಿ ಏನಾಗ್ತಿದೆ ತುಂಬ ಕಲುಷಿತಗೊಂಡಿದೆ ಏನಕ್ಕೆ ಕಲುಷಿತಗೊಂಡಿದೆ ಮಕ್ಕಳೇ ನೋಡೋಣ ನಾವು ಈಗ ಒಂದು ನಗರವನ್ನು ತೆಗೆದುಕೊಳ್ಳೋಣ ನಾವು ಉತ್ತರ ಪ್ರದೇಶದ ಕಾನ್ಪುರ ನಗರದಲ್ಲಿ ಗಂಗಾ ನದಿ ಹೇಗೆ ಮಲಿನಗೊಳ್ಳುತ್ತಿದೆ ಅಂದರೆ ನಾವು ನೋಡೋಣ ಮಕ್ಳು ಅಲ್ಲಿ ಆ ಕಾನ್ಪುರ ನಗರದಲ್ಲಿ ಜನರು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ ಬಟ್ಟೆಯನ್ನು ತೊಳೆತಿದ್ದಾರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು ಆಟಿಕೆಯ ತ್ಯಾಜ್ಯಗಳನ್ನು ಎಸೆತಿದ್ದಾರೆ ಕಸ ಹೂವು ದೇವರ ಮೂರ್ತಿಗಳನ್ನು ನದಿಗೆ ಎಸಿತಾ ಇದ್ದಾರೆ ಮಕ್ಕಳೇ ಈ ಒಂದು ಚಿತ್ರವನ್ನು ವೀಕ್ಷಿಸಿ ಈ ಚಿತ್ರವನ್ನು ನೋಡಿದಾಗ ಸೊ ಅಲ್ಲಿ ಎಷ್ಟು ಬಟ್ಟೆಗಳಿದ್ದಾವೆ ಹೂ ಕಸ ಅನ್ನೋದನ್ನು ಆ ನದಿಗೆ ಹಾಕ್ತಿದ್ದಾರೆ ಇದರಿಂದ ಅದು ಹೆಚ್ಚು ಕಲುಷಿತಗೊಳ್ತಾ ಇದೆ ಅಂದರೆ ತಾವು ಈ ನೋಡ್ತಿರ್ತಕ್ಕಂಥ ಈ ಒಂದು ಚಿತ್ರ ಗಂಗಾ ನದಿಯ ಮಲಿನ ತೀರ ಪ್ರದೇಶ ಅಷ್ಟೇ ಅಲ್ಲ ಮಕ್ಕಳೇ ಆ ಕಾನ್ಪುರ ನಗರದ ಸುತ್ತಮುತ್ತ ರಸಗೊಬ್ಬರ ಕಾರ್ಖಾನೆಗಳಿದ್ದಾವೆ ಮಾರ್ಜಕದ ಕೈಗಾರಿಕೆಗಳಿದ್ದಾವೆ ಚರ್ಮದ ಕೈಗಾರಿಕೆ ಬಣ್ಣದ ಕೈಗಾರಿಕೆ ಬಟ್ಟೆ ಕೈಗಾರಿಕೆ ಕಾಗದ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ರಾಸಾಯನಿಕ ಕಾರ್ಖಾನೆ ಇತ್ಯಾದಿ ಸುಮಾರು ಐದು ಸಾವಿರಕ್ಕಿಂತ ಅಧಿಕ ಕೈಗಾರಿಕೆಗಳಿದ್ದಾವೆ ಈ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಆ ಗಂಗಾ ನದಿಗೆ ಇವತ್ತು ಹರಿದು ಬಿಡ್ತಿದ್ದಾರೆ ಇದರಿಂದ ಇವತ್ತು ಹೆಚ್ಚು ಗಂಗಾ ನದಿ ಮಲಿನಗೊಳ್ತಿದೆ ಏನಕ್ಕೆ ಇವತ್ತು ಕಾನ್ಪುರದಲ್ಲಿ ಅದು ಅತಿ ಹೆಚ್ಚು ಮಲಿನಗೊಳ್ತಾ ಇದೆ ಅಂತಂದರೆ ಆ ಕಾನ್ಪುರ ನಗರದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಮತ್ತು ಆ ನೀರು ಹರಿಯುವ ವೇಗವು ಕೂಡ ನಿಧಾನ ಇದೆ ಒಂದು ಚಿತ್ರವನ್ನು ವೀಕ್ಷಿಸ್ತಾ ಇದ್ದರ ಕೈಗಾರಿಕೆ ಚಿತ್ರ ಈ ಕೈಗಾರಿಕೆಗಳಿಂದ ಹೊರಬರುವ ರಾಸಾಯನಿಕ ವಸ್ತುಗಳನ್ನು ನೀರಿಗೆ ಬಿಡೋದ್ರಿಂದ ಇವತ್ತು ನೀರಿನ ರಾಸಾಯನಿಕ ಮಾಲಿನ್ಯ ಉಂಟಾಗ್ತಿದೆ ಈ ನೀರಿನ ರಾಸಾಯನಿಕ ಮಾಲಿನ್ಯ ಉಂಟಾಗುತ್ತೆ ರಾಸಾಯನಿಕ ವಸ್ತುಗಳು ಯಾವಪ್ಪ ಅಂದರೆ ಅವು ವಿಷವಸ್ತುಗಳಾಗಿರ್ತವೆ ಆ ವಿಷವಸ್ತುಗಳು ಯಾವ್ಯಾವು ಅಂದರೆ ಆರ್ಸೆನಿಕ್ ಪಾದರಸ ಸೀಸ ಮತ್ತು ಫ್ಲೋರೈಡ್ನಂತಹ ವಿಷವಸ್ತುಗಳು ಸೇರಿ ಕೈಗಾರಿಕೆಗಳು ನೀರಿನ ರಾಸಾಯನಿಕ ಮಾಲಿನ್ಯವನ್ನು ಉಂಟು ಮಾಡ್ತಿದ್ದಾವೆ ಮಕ್ಕಳೇ ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸಿ ಇಲ್ಲಿ ಒಬ್ಬ ರೈತರೊಬ್ಬ ತಮ್ಮ ಬೆಳೆಗೆ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನು ಸಿಂಪಡಿಸಿದ್ದಾರೆ ತಮ್ಮ ಬೆಳೆಯನ್ನು ರಕ್ಷಣೆ ಮಾಡೋದಕ್ಕೆ ಸಿಂಪಡಿಸಿದ್ದಾರೆ ಆದರೆ ಸೊ ಈ ಕೀಟನಾಶಕ ಅಥವಾ ಶಿಲೀಂಧ್ರ ನಾಶಕಗಳು ನೀರಿನ ಆಕಾರಗಳಿಗೆ ಸೇರಿ ಭೂಮಿಯೊಳಗೆ ಬಸಿದು ಇವತ್ತು ಅನ್ ಅಂತರ್ಜಲವನ್ನು ಮಲಿನಗೊಳಿಸುತ್ತಿದೆ ತಾವು ಈ ಚಿತ್ರವನ್ನು ವೀಕ್ಷಿಸಿ ಇಲ್ಲಿ ನೀರಿನ ಮೇಲೆ ನೋಡಿ ಪಾಚಿ ಬೆಳೆದಿದೆ ಸೊ ಯಾವ ನೀರಿದು ಚರಂಡಿ ನೀರು ಚರಂಡಿ ನೀರು ನೀರಿನ ಆಕಾರವನ್ನು ಸೇರಿ ಆ ನೀರಿನಲ್ಲಿ ಈ ಥರ ಪಾಚಿ ಬೆಳ್ಕೊಂಡಿದೆ ಏನು ಇಷ್ಟೊಂದು ಪಾಚಿ ಬೆಳ್ಕೊಂಡಿದೆ ಚರಂಡಿ ನೀರು ಬರುವ ನೀರಿನಲ್ಲೇ ಏನಕ್ಕೆ ಇಷ್ಟೊಂದು ಶೈವಲಗಳು ಬೆಳ್ಕೊಂಡಿದ್ದಾವೆ ಅಂತಂದರೆ ಆ ಚರಂಡಿ ನೀರಿನಲ್ಲಿರುವ ರಾಸಾಯನಿಕಗಳು ಶೈವಲಗಳಿಗೆ ಅಂದರೆ ಪಾಚಿಗೆ ಪೋಷಕಗಳಾಗಿದ್ದಾವೆ ಯಾವ್ಯಾವ ಪೋಷಕಗಳಿದ್ದಾವೆ ಆ ಚರಂಡಿ ನೀರಿನಲ್ಲಿ ನೈಟ್ರೇಟ್ ಮತ್ತು ಪಾಸ್ಪೇಟ್ ಅಂಶಗಳು ಅಧಿಕವಾಗಿದ್ದು ಶೈವಲಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ನಿಮಗೆ ತಿಳಿದಿದೆಯೇ ಬಿಸಿ ನೀರು ಕೂಡ ಒಂದು ಮಾಲಿನ್ಯಕಾರಕವಾಗಿದೆ ಇದು ಸಾಮಾನ್ಯವಾಗಿ ವಿದ್ಯುತ್ ಸ್ಥಾವರ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ನೀರಾಗಿದೆ ಇದನ್ನು ನದಿಗೆ ಹರಿಸಲಾಗುತ್ತದೆ ಇದು ನೀರಿನ ಆಕಾರದ ತಾಪವನ್ನು ಏರಿಕೆ ಮಾಡುತ್ತದೆ ಮತ್ತು ಜಲಚರಗಳ ಹಾಗೂ ಜಲಸಸ್ಯಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟುಮಾಡುತ್ತೆ ತಾಯಿ ಒಂದು ಚಿತ್ರವನ್ನು ವೀಕ್ಷಿಸಿ ಇದು ಶಾಖೋತ್ಪನ್ನ ವಿದ್ಯುತ್ ಘಟಕವಾಗಿದೆ ಸೊ ಇಲ್ಲಿ ಈ ಘಟಕದಲ್ಲಿ ಉತ್ಪತ್ತಿಯಾದ ಬಿಸಿ ನೀರನ್ನು ಸಮೀಪದ ನದಿಗಳಿಗೆ ಅಥವಾ ಹರಿಯುವ ನೀರಿನ ಆಕರೆಗಳಿಗೆ ಬೆಳಲಾಗುತ್ತಿದೆ ಇದರಿಂದ ನೀರಿನ ತಾಪ ಹೆಚ್ಚಾಗ್ತಿದೆ ಇದನ್ನು ನಾವು ನೀರಿನ ತಾಪ ಮಾಲಿನ್ಯ ಅಂತಲೂ ಕೂಡ ಕರಿತೀವಿ ಇವತ್ತು ಗಂಗಾ ನದಿ ಇಷ್ಟೊಂದು ಮಲಿನಗೊಂಡಿದೆ ಈ ಗಂಗಾ ನದಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಇಸ್ವಿನಲ್ಲಿ ಗಂಗಾ ಕ್ರಿಯಾ ಯೋಜನೆಯನ್ನು ಜಾರಿಗೆ ತಂತು ಈ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ಆ ಗಂಗಾ ನದಿ ಮಲಿನಗೊಳ್ಳುವ ತೀವ್ರತೆಯನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು ಆದರೆ ಈ ಯೋಜನೆ ಸಕಾರಾತ್ಮಕವಾಗಿ ಪೂರ್ಣಗೊಳ್ಳಲಿಲ್ಲ ಯಾಕಪ್ಪ ಈ ಯೋಜನೆ ಸಕ್ಸಸ್ ಆಗಲಿಲ್ಲ ಅಂತಂತಂದರೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹೆಚ್ಚುತ್ತಿರುವ ಕೈಗಾರಿಕೆ ಮತ್ತು ಕಾರ್ಖಾನೆಗಳಿಂದ ಇವತ್ತು ಗಂಗಾ ನದಿ ಮಲಿನಗೊಳ್ಳುವ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಆಗಲಿಲ್ಲ ಆದ್ದರಿಂದ ಮುಂದೆ ಅಂದರೆ ಎರಡು ಸಾವಿರದ ಹದಿನಾರನೇ ಇಸಿನಲ್ಲಿ ನಮ್ಮ ಸರ್ಕಾರ ಮತ್ತೊಂದು ಯೋಜನೆಯನ್ನು ಜಾರಿಗೆ ತಂತು ಆ ಯೋಜನೆ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಎನ್ ಎಮ್ ಸಿ ಜಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೊ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತಂದರೆ ಗಂಗಾ ನದಿಯನ್ನು ರಕ್ಷಣೆ ಮಾಡುವುದು ಅಂದರೆ ಮಲಿನತೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಆ ಗಂಗಾ ನದಿಯನ್ನು ಅವಲಂಬಿಸಿರುವ ಲಕ್ಷಾಂತರ ಜನರಿಗೆ ಉಪಯೋಗವಾಗುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಮಕ್ಕಳೇ ಸೊ ನಾವು ಜಲಮಾಲಿನ್ಯ ಹೇಗೆ ಉಂಟಾಗುತ್ತೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಈಗ ನಾವು ಆ ಜಲಮಾಲಿನ್ಯದಿಂದ ಏನೇನು ದುಷ್ಪರಿಣಾಮಗಳು ಹಾಕ್ತಿದ್ದಾವೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊತಾ ಹೋಗೋಣ ಮಕ್ಕಳೇ ತಾಯಿ ಒಂದು ಚಿತ್ರವನ್ನು ವೀಕ್ಷಿಸಿ ಕೈಗಾರಿಕೆಗಳಿಂದ ಹೊರಬರುವ ವಿಷ ತ್ಯಾಜ್ಯ ವಸ್ತುಗಳು ನೀರಿಗೆ ಸೇರ್ತಿದೆ ಆ ನೀರಿಗೆ ಸೇರೋದರಿಂದ ಏನು ಪರಿಣಾಮ ಉಂಟಾಗ್ತಿದೆ ಅಂದರೆ ಆ ಕೈಗಾರಿಕಾ ತ್ಯಾಜ್ಯಗಳಲ್ಲಿರುವ ವಿಷವಸ್ತುಗಳಾದ ಸೀಸ ಆರ್ಸೆನಿಕ್ ಪಾದರಸ ಫ್ಲೋರೈಡ್ನಂತಹ ವಿಷ ರಾಸಾಯನಿಕಗಳು ಸಸ್ಯ ಮತ್ತು ಪ್ರಾಣಿ ದೇಹಕ್ಕೆ ಸೇರಿ ಅಪಾಯವನ್ನು ಉಂಟು ಮಾಡ್ತಿವೆ ಹಾಗೆ ತಾವು ಈ ಚಿತ್ರವನ್ನು ವೀಕ್ಷಿಸಿ ಮಕ್ಕಳೇ ಆ ಘನ ತ್ಯಾಜ್ಯ ವಸ್ತುಗಳು ನೀರಲ್ಲಿದ್ದಾವೆ ಈ ನೀರು ಮಣ್ಣಿನಲ್ಲಿ ಬಸಿಯುತ್ತೆ ಮಣ್ಣಿನಲ್ಲಿ ಬಸಿದು ಮಣ್ಣಿನ ಆಮ್ಲೀಯತೆಯನ್ನು ಹೆಚ್ಚಿಸುತ್ತೆ ಹುಳುಗಳ ಬೆಳವಣಿಗೆ ಇತ್ಯಾದಿಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತೆ ಇಲ್ಲಿ ರೈತರು ಬೆಳೆಗಳಿಗೆ ಕೀಟನಾಶಕ ಅಥವಾ ಕಳನಾಶಕಗಳನ್ನು ಸಿಂಪಡಿಸಿದ್ದಾರೆ ಈ ಕೀಟ ಅಥವಾ ಕಳನಾಶಕಗಳು ನೀರಿನಲ್ಲಿ ಕರಗಿ ಸಮೀಪದ ನೀರಿನ ಆಕರಗಳನ್ನು ಸೇರ್ತಿದೆ ಆ ನೀರಿನ ಆಕರಗಳಿಗೆ ಸೇರಿ ಭೂಮಿಯೊಳಗೆ ಬಸಿದು ಅಂತರ್ಜಲವನ್ನು ಇವತ್ತು ಇದು ಮಲಿನಗೊಳಿಸ್ತಿದ್ದಾವೆ ಮಕ್ಕಳೇ ತಾವು ಹಿಂದೆ ಕೂಡ ಈ ಒಂದು ಚಿತ್ರವನ್ನು ವೀಕ್ಷಿಸ್ರಿ ಶೈವಲ ಬೆಳೆದ ನೀರಿನಲ್ಲಿ ಬೆಳೆದಿದೆ ಸೊ ಯಾಕೆ ಬೆಳೆದಿದೆ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ ಸೊ ಈ ಚರಂಡಿ ನೀರು ಶೈವಲಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಈ ಶೈವಲಗಳ ಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ ಈ ಶೈವಲಗಳು ಸತ್ತಾಗ ಇವುಗಳನ್ನು ವಿಘಟಿಸಲು ಆಕ್ಸಿಜನ್ನ ಬಳಕೆಯಾಗುತ್ತೆ ಈ ನೀರಿನಲ್ಲಿ ಆಕ್ಸಿಜನ್ ಬಳಕೆಯಾಗೋದ್ರಿಂದ ನೀರಿನಲ್ಲಿರುವ ಆಕ್ಸಿಜನ್ ಕೊರತೆಯಾಗಿ ಜಲಜೀವಿಗಳು ಸಾಯುತ್ತವೆ ಮಕ್ಕಳೇ ಈ ಒಂದು ಚಿತ್ರವನ್ನು ವೀಕ್ಷಿಸಿ ಇಲ್ಲಿ ಮಕ್ಕಳು ಮಲಿನ ನೀರಿನಲ್ಲಿ ಈಜಾಡ್ತಿದ್ದಾರೆ ಆಟ ಆಡ್ತಿದ್ದಾರೆ ನೋಡಿ ಇದರಿಂದ ಏನಾಗುತ್ತೆ ಮಲಿನ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರ ಇತ್ಯಾದಿ ಜೀವಿಗಳಿಂದ ಕಾಲರ ಟೈಫಾಯಿಡ್ ಜಾಂಡಿಸ್ನಂತಹ ಕಾಯಿಲೆ ಉಂಟಾಗಬಹುದು ಮುಂದಿಂದು ನೋಡಿ ಮಕ್ಕಳೇ ಈ ಇಲ್ಲಿನವರು ಕೂಡ ಜಲಮಾಲಿನ್ಯದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಈ ಜಲಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳು ಯಾವ್ಯಾವು ಅಂತಂದರೆ ಕೈಗಾರಿಕಾ ಘಟಕಗಳಿಗೆ ಇರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂದರೆ ಯಾವ್ಯಾವ ಕಾನೂನು ಮಾಡಿದ್ದಾರೆ ಅಂದರೆ ಈ ಕೈಗಾರಿಕೆಗಳಲ್ಲಿ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಇದರಿಂದ ಏನಾಗುತ್ತೆ ಆ ಕೈಗಾರಿಕೆಗಳಿಂದ ಹೊರಬರುವ ನೀರನ್ನು ಸಂಸ್ಕರಿಸಿ ಆ ನೀರಿನ ಆಕರೆಗಳಿಗೆ ಬಿಡೋದರಿಂದ ನೀರು ಮಲಿನಗೊಳ್ಳೋದಿಲ್ಲ ಆದ್ದರಿಂದ ಪ್ರತಿಯೊಂದು ಕೈಗಾರಿಕೆಗಳು ಕೂಡ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಅಳವಡಿಸಬೇಕು ನೋಡಿ ಈ ಚಿತ್ರವನ್ನು ವೀಕ್ಷಿಸಿ ಇದು ಕೈಗಾರಿಕೆ ಒಂದರ ನೀರು ಸಂಸ್ಕರಣಾ ಘಟಕ ಈ ಸಂಸ್ಕರಣಾ ಘಟಕದಲ್ಲಿ ಏನು ಮಾಡ್ತಾರೆ ಸೊ ಆಮ್ಲಗಳಿದ್ರೆ ಅಥವಾ ಪ್ರತ್ಯಾಮರಗಳಿ ತಂದರೆ ತಟಸ್ಥಗೊಳಿಸ್ತಾರೆ ಆ ವಸ್ತುಗಳಿದ್ರೆ ಅವುಗಳನ್ನು ಬೇರ್ಪಡಿಸ್ತಾರೆ ಸೊ ಹೀಗೆ ಆ ಒಂದು ನೀರಿನಲ್ಲಿರುವ ಜಲ ಮಲಿನ ಕಾರ್ಯಗಳನ್ನು ಬೇರ್ಪಡಿಸಿ ಆ ನೀರನ್ನು ಹರಿಯುವ ನೀರಿಗೆ ಬಿಡೋದರಿಂದ ನೀರು ಮಲಿನಗೊಳ್ಳುವುದಿಲ್ಲ ಮಿತ ಬಳಕೆ ಮರುಬಳಕೆ ಮರುಚಕ್ರೀಕರಣ ನಮ್ಮ ಮಂತ್ರವಾಗಬೇಕು ಯಾವುದ್ರ ಬಗ್ಗೆ ನೀರಿನ ಬಗ್ಗೆ ಅಂದರೆ ನೀರನ್ನು ನಾವು ಮಿತವಾಗಿ ಬಳಸಬೇಕು ಪುನರ್ಬಳಕೆ ಮಾಡ್ಕೋಬೇಕು ನೀರಿನ ಮರುಚಕ್ರೀಕರಣವನ್ನು ನಾವು ಕಡ್ಡಾಯವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು ಮರುಬಳಕೆಗೆ ಉದಾಹರಣೆ ಸ್ವಚ್ಛತೆಗಾಗಿ ಬಳಸಿದ ನೀರನ್ನು ಇತರ ಗೃಹ ಕೃತ್ಯಗಳಿಗೂ ಬಳಸಬಹುದು ಹೇಗೆ ಬಳಸಬಹುದು ನೋಡಿ ಉದಾಹರಣೆಗೆ ತರಕಾರಿಗಳನ್ನು ತೊಳೆಯಲು ಬಳಸಿದ ನೀರನ್ನು ಕೈ ತೋಟದ ಸಸ್ಯಗಳಿಗೆ ಹಾಕಬಹುದು ಅಥವಾ ತರಕಾರಿಗಳ ಕೈತೋಟ ಇಲ್ಲ ಅಂತಂದರೆ ಆ ತರಕಾರಿಗಳನ್ನು ತೊಳೆದ ನೀರನ್ನು ನಮ್ಮ ಮನೆ ಮುಂದೆ ಇರುವ ಸಸ್ಯಗಳಿಗೆ ಅಥವಾ ಹೂಕುಂಡಗಳಿಗೂ ಕೂಡ ಹಾಕಬಹುದು ನಾವೆಲ್ಲ ನಮ್ಮ ಜವಾಬ್ದಾರಿಗಳನ್ನು ಅರಿತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪ್ರಾರಂಭಿಸಬೇಕಾಗುತ್ತೆ ಅಂದರೆ ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ಅರ್ಥಕೋಬೇಕು ನೀರಿನ ಮಹತ್ವವೇನು ತಿಳ್ಕೊಬೇಕು ಪ್ರತಿ ವರ್ಷ ದಿನೇ ದಿನೇ ನಮಗೆ ಬರ್ತಕ್ಕಂತಹ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದೆ ಅಂದರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ ನಮಗೆ ಶುದ್ಧ ನೀರು ಸಿಗ್ತಿಲ್ಲ ಆ ನೀರನ್ನು ನಾವು ಹೇಗೆ ಬಳಸ್ಕೋಬೇಕು ಇತ್ಯಾದಿ ಜವಾಬ್ದಾರಿಗಳನ್ನು ನಾವು ಅರ್ತ್ಕೊಂಡು ಆ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಪ್ರಾರಂಭಿಸಬೇಕು ನೀರು ನೋಡೋದಕ್ಕೆ ತುಂಬ ಶುದ್ಧವಾಗಿರುವಂತೆ ಕಾಣುತ್ತೆ ಆದರೂ ಕೂಡ ಅದು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಹೊಂದಿರಬಹುದು ಹಾಗಂತ ಶುದ್ಧವಾಗಿರುವ ನೀರನ್ನು ನಾವು ಕುಡಿಯೋದಕ್ಕೆ ಆಗೋದಿಲ್ಲ ಅಂದರೆ ಯಾವ ನೀರನ್ನು ಕುಡಿಯಬಹುದು ನಾವು ಅಂದರೆ ಕುಡಿಯಲು ಯೋಗ್ಯವಾದ ನೀರನ್ನು ನಾವು ಕುಡಿಯುವ ನೀರು ಅಂತ ಕರೀಬಹುದು ಇದನ್ನ ಹಾಗಾದರೆ ನಾವು ಕುಡಿಯುವ ನೀರು ಅಂದ್ರೇನು ಆ ನೀರು ಶುದ್ಧವಾಗಿರಬೇಕು ಅಂದರೆ ಕಶ್ಮಲಗಳಿಂದ ಶುದ್ಧವಾಗಿರಬೇಕು ರೋಗಾಣುಗಳಿಂದ ಮುಕ್ತವಾಗಿರಬೇಕು ಆ ನೀರು ಮಾತ್ರ ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ ಆ ನೀರನ್ನು ಕುಡಿಯುವ ನೀರು ಅಂತ ನಾವು ಕರಿತೀವಿ ಮಕ್ಕಳೇ ನಿಮಗೆ ತಿಳಿದಿದೆಯೇ ನೋಡಿ ಪ್ರಪಂಚದ ಜನಸಂಖ್ಯೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಶುದ್ಧ ಕುಡಿಯುವ ನೀರು ದೊರಕುತ್ತಿಲ್ಲ ಅಂದರೆ ಇವತ್ತು ನೀರು ಅಷ್ಟೊಂದು ಮಲಿನಗೊಂಡಿದೆ ಇನ್ನು ಮುಂದಿನದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ವಿಧಾನಗಳು ಮಕ್ಕಳೇ ಈ ನೀರನ್ನು ಕುಡಿಯಲು ಯೋಗ್ಯ ಯೋಗ್ಯವಾಗುವಂತೆ ಮಾಡುವ ವಿಧಾನಗಳನ್ನು ಮೊದಲನೇದಾಗಿ ಭೌತಿಕ ವಿಧಾನ ಬರುತ್ತೆ ಈ ಭೌತಿಕ ವಿಧಾನದಿಂದ ನೀರು ಹೇಗೆ ಶುದ್ಧೀಕರಿಸುತ್ತೆ ಅನ್ನೋದನ್ನು ನಾವು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಮಕ್ಕಳೇ ನಮಸ್ಕಾರ ಇಂದು ನಾವು ನೀರನ್ನು ಶುದ್ಧೀಕರಿಸುವ ಘಟಕವನ್ನು ತಯಾರಿಸೋಣ ಬೇಕಾಗಿರುವ ವಸ್ತುಗಳು ಪ್ಲಾಸ್ಟಿಕ್ ಬಾಟಲ್ ಹತ್ತಿ ತೆಳುಕಾಗದ ಮರಳು ಜೆಲ್ಲಿಕಲ್ಲು ಕಲ್ಲು ನೀರು ತಯಾರಿಸುವ ವಿಧಾನ ಬಾಟಲನ್ನು ಅರ್ಧ ಕತ್ತರಿಸಿ ಮೇಲ್ಭಾಗವನ್ನು ಆಲಿಕೆಯಾಗಿ ಉಪಯೋಗಿಸೋಣ ಅದರೊಳಗೆ ತೆಳುಕಾಗದೆ ಇಟ್ಟು ಅದರ ಮೇಲೆ ಹತ್ತಿಯನ್ನು ಇಟ್ಟು ಈಗ ಹತ್ತಿಯ ಮೇಲೆ ಮರಳನ್ನು ಹಾಕೋಣ ಮರಳಿನ ಮೇಲೆ ಈಗ ಜಲ್ಲಿ ಕಲ್ಲನ್ನು ಹಾಕೋಣ ಈಗ ನಾವು ನೀರನ್ನು ಹಾಕೋಣ ನೀರು ಎಲ್ಲ ಪದರಗಳಲ್ಲೂ ಬಸಿದು ಶುದ್ಧಿಯಾಗಿ ಹೊರಬರುತ್ತದೆ ಈಗ ನೀವು ಗಮನಿಸಬಹುದು ಕಲ್ಮಶ ನೀರಿನ ಹಾಗೂ ಶುದ್ಧೀಕರಿಸಿರುವ ನೀರಿನ ಮಧ್ಯೆ ಇರುವ ವ್ಯತ್ಯಾಸ ವಿದ್ಯಾರ್ಥಿಗಳೇ ತಾವು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ರಿ ಅದರಲ್ಲಿ ಬ ವಿದ್ಯಾರ್ಥಿ ಹೇಗೆ ಕಶ್ಮಲ ನೀರನ್ನು ಶುದ್ಧೀಕರಿಸ್ತಾರೆ ಭೌತಿಕ ವಿಧಾನದಲ್ಲಿ ಎನ್ನುವುದನ್ನು ತುಂಬ ಸರಳವಾಗಿ ತಮಗೆ ತೋರಿಸ್ಕೊಟ್ಟಿದ್ದಾರೆ ಈಗ ನೋಡಿರಿ ಈ ಒಂದು ಚಿತ್ರವನ್ನು ವೀಕ್ಷಿಸಿ ಇದು ಹೌದು ಮನೆಗಳಲ್ಲಿ ಬಳಸುವ ವಾಟರ್ ಪ್ಯೂರಿಫೈಯರ್ ಸಾಮಾನ್ಯವಾಗಿ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಬಳಸ್ತಾ ಇರುವ ಸಾಧನ ಇದು ವಾಟರ್ ಪ್ಯೂರಿಫೈಯರ್ ಅಂದರೆ ಮನೆಗಳಲ್ಲಿ ಬಳಸುವ ಜನಪ್ರಿಯ ಭೌತಿಕ ವಿಧಾನ ಈ ವಾಟರ್ ಪ್ಯೂರಿಫೈ ಪ್ಯೂರಿಫೈಯರ್ ಇದರ ಹೆಸರು ಕ್ಯಾಂಡಲ್ ಮಾದರಿ ಶೋಧಕ ಅಂತ ನಾವು ಕರಿತೀವಿ ನಾವು ಈ ಹಿಂದೆ ನೋಡಿದ ವಿಡಿಯೋವನ್ನು ನಾವೆಲ್ಲ ವೀಕ್ಷಿಸಿದ್ದೇವೆ ಸೊ ಅದೇ ರೀತಿ ಇದು ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ಕಳೆ ಇನ್ನು ಮುಂದಿನ ವಿಧಾನ ತಿಳ್ಕೊಳ್ಳೋಣ ತಾವು ಈ ಚಿತ್ರವನ್ನು ವೀಕ್ಷಿಸಿ ಈ ಚಿತ್ರದಲ್ಲಿ ಪಾತ್ರೆಯಲ್ಲಿ ನೀರು ತುಂಬಿದೆ ಸೊ ಅದನ್ನು ಕಾಯಿಸ್ತಿದ್ದಾರೆ ಕಾಯಿಸ್ತಿರೋದ್ರಿಂದ ಆ ಚಿತ್ರವನ್ನು ಇಲ್ಲಿ ವೀಕ್ಷಿಸಿ ಮಕ್ಕಳೇ ಆ ಸೂಕ್ಷ್ಮಾಣುಗಳು ಬಿಸಿನೀರಿನಲ್ಲಿ ಹೆದರಿ ಸತ್ತೋಗ್ತೀವಿ ಅಂತ ಕಿರ್ಚ್ಕೊಂಡು ಹೊರಗಡೆ ಬರ್ತಿದ್ದಾವೆ ನೋಡಿ ಅಂದರೆ ಮುಂದಿನ ವಿಧಾನ ಕುದಿಸುವ ವಿಧಾನ ಈ ಕುದಿಸುವ ವಿಧಾನದಲ್ಲಿ ಏನಾಗುತ್ತೆ ನೀರಿನಲ್ಲಿರುವ ರೋಗಾಣುಗಳು ನಾಶವಾಗುತ್ತೆ ಮುಂದಿನ ವಿಧಾನ ನೋಡಿ ಇದು ಮನೆಯಲ್ಲಿ ಬಳಸ್ತಕ್ಕಂಥವ್ರು ವಾಟರ್ ಟ್ಯಾಂಕ್ ಇದೆ ಸೊ ಇಲ್ಲಿ ಕ್ಲೋರಿನ್ ಸಲ್ಯೂಷನ್ ಟ್ಯಾಂಕ್ ಇದೆ ಅಂದರೆ ಆ ನೀರನ್ನು ಕ್ಲೋರಿನ್ನಿಂದ ಉಪಚರಿಸ್ತಾರೆ ಈ ಕ್ಲೋರಿನ್ ಒಂದು ವಿಷವಸ್ತು ಇದನ್ನು ನೀರಿನೊಂದಿಗೆ ಉಪಚರಿಸಿದಾಗ ನೀರಿನಲ್ಲಿರುವ ಸೂಕ್ಷ್ಮಾಣುಗಳು ನಾಶವಾಗ್ತವೆ ಈ ವಿಧಾನವನ್ನು ನಾವು ಕ್ಲೋರಿನೀಕರಣ ವಿಧಾನ ಅಂತ ಕರಿತೀವಿ ಈ ವಿಧಾನದಿಂದಲೂ ಸಹ ನಾವು ನೀರನ್ನು ಶುದ್ಧೀಕರಿಸ್ತೇವೆ ನಿಮಗೆ ತಿಳಿದಿದೆಯೇ ನೀವು ಹಲ್ಲುಜ್ಜುವಾಗ ನಲ್ಲಿಯ ನೀರನ್ನು ಹರಿದು ಹೋಗಲು ಬಿಡುತ್ತಿದ್ದರೆ ಹಲವಾರು ಲೀಟರ್ಗಳು ನೀರು ವ್ಯರ್ಥವಾಗುತ್ತದೆ ಪ್ರತಿ ಸೆಕೆಂಡಿಗೆ ಒಂದು ಹನಿ ನೀರು ನಲ್ಲಿಯೊಂದರಿಂದ ಬೀಳುತ್ತಿದ್ದರೆ ಪ್ರತಿ ವರ್ಷ ಕೆಲವು ಸಾವಿರ ಲೀಟರ್ಗಳಷ್ಟು ನೀರು ವ್ಯರ್ಥವಾಗುತ್ತದೆ ಈ ಬಗ್ಗೆ ಚಿಂತಿಸಿ ನಾವು ಜಲಮಾಲಿನ್ಯದ ಬಗ್ಗೆ ಇಲ್ಲಿನವರೆಗೆ ತಿಳಿದ ವಿಷಯಗಳ ಬಗ್ಗೆ ಸರಿ ನಾವು ಪುನರ್ಮನವನ್ನು ಮಾಡ್ಕೊಳ್ತಾ ಹೋಗೋಣ ಯಾವ್ಯಾವ ವಿಷಯವನ್ನು ಕಲಿಕಾಂಶಗಳನ್ನು ನಾವು ತಿಳ್ಕೊಂಡು ಅಂತ ನೋಡೋಣ ಮಕ್ಕಳೇ ಜಲಮಾಲಿನ್ಯ ತಾಯಿ ಚಿತ್ರವನ್ನು ವೀಕ್ಷಿತರೆ ಗೊತ್ತಾಗುತ್ತೆ ಜಲಮಾಲಿನ್ಯ ಇದರಲ್ಲಿ ಕಲಿತಂತಹ ಕಲಿಕಾಂಶಗಳು ಅಂತಂದರೆ ನಾವು ಮೊದಲಿಗೆ ಜಲಮಾಲಿನ್ಯದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೇವೆ ಜಲಮಾಲಿನ್ಯಕ್ಕೆ ಕಾರಣಗಳನ್ನು ನಾವು ತಿಳ್ಕೊಂಡಿದ್ದೇವೆ ಜಲಮಾಲಿನ್ಯದ ಪರಿಣಾಮಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಜಲಮಾಲಿನ್ಯವನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಮತ್ತು ಕುಡಿಯುವ ನೀರು ಅಂದ್ರೇನು ಕುಡಿಯುವ ನೀರನ್ನು ಶುದ್ಧೀಕರಿಸುವ ವಿಧಾನಗಳು ಯಾವ್ಯಾವು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಸೊ ನಾವು ಇಲ್ಲಿನವರೆಗೂ ತಿಳಿದುಕೊಂಡಂತಹ ವಿಷಯಗಳ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡೋಣ ಆ ಚಟುವಟಿಕೆ ರಸಪ್ರಶ್ನೆ ಕಾರ್ಯಕ್ರಮ ಮೊದಲನೇ ಪ್ರಶ್ನೆ ಕೈಗಾರಿಕಾ ತ್ಯಾಜ್ಯಗಳಲ್ಲಿರುವ ರಾಸಾಯನಿಕ ವಿಷವಸ್ತು ಎ ಆರ್ಸೆನಿಕ್ ಬಿ ಸೀಸಾ ಸಿ ಫ್ಲೋರೈಡ್ ಡಿ ಮೇಲಿನ ಎಲ್ಲ ಮಕ್ಕಳೇ ಉತ್ತರವನ್ನು ಹೇಳ್ತಿರಲ್ಲ ಹೌದು ತಮ್ಮ ಉತ್ತರ ಸರಿ ಇದೆ ಅಂತ ಅಂದ್ಕೊಳ್ತೀನಿ ಆದರೂ ಕೂಡ ಒಮ್ಮೆ ಉತ್ತರ ಯಾವುದು ಅಂತ ತಿಳ್ಕೊತಾ ಹೋಗೋಣ ಉತ್ತರವನ್ನು ಲಾಕ್ ಮಾಡ್ತೇನೆ ಈಗ ಉತ್ತರ ಹೌದು ಡಿ ಮೇಲಿನ ಎಲ್ಲ ಇನ್ನು ಮುಂದಿನ ಪ್ರಶ್ನೆ ಭಾರತ ಸರ್ಕಾರ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಜಾರಿಗೆ ತಂದ ವರ್ಷ ಎ ಸಾವಿರದ ಒಂಬೈನೂರ ಎಂಬತ್ತೈದು ಬಿ ಸಾವಿರದ ಒಂಬೈನೂರ ಎಂಬತ್ತಾರು ಸಿ ಎರಡು ಸಾವಿರದ ಹದಿನಾರು ಡಿ ಎರಡು ಸಾವಿರದ ಹದಿನೆಂಟು ಸೊ ಉತ್ತರ ಸರಿ ಇದೆ ಉತ್ತರ ಸಿ ಎರಡು ಸಾವಿರದ ಹದಿನಾರು ಮಕ್ಕಳೇ ಮುಂದಿನ ಪ್ರಶ್ನೆ ನೋಡೋಣ ಚರಂಡಿ ರೊಚ್ಚಿನಲ್ಲಿ ಶೈವಲಗಳ ಬೆಳವಣಿಗೆ ಹೆಚ್ಚಿಸುವ ರಾಸಾಯನಿಕ ವಸ್ತು ಯಾವುದು ಎ ಸೀಸಾ ಬಿ ಆರ್ಸೆನಿಕ್ ಸಿ ನೈಟ್ರೋಜನ್ ಡಿ ಹೈಡ್ರೋಜನ್ ತಾವು ಹೇಳ್ತಾ ಇರ್ತಕ್ಕಂಥ ಉತ್ತರ ಸರಿ ಇದೆ ಉತ್ತರ ಸಿ ನೈಟ್ರೋಜನ್ ಮತ್ತು ನೈಟ್ರೋಜನ್ ಜೊತೆಗೆ ಫಾಸ್ಪೇಟ್ ಕೂಡ ಶೈವಲಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ವಿಧಾನ ಎ ಕ್ಯಾಂಡಲ್ ಮಾದರಿ ಶೋಧಕ ವಿಧಾನ ಬಿ ಕುದಿಸುವಿಕೆ ವಿಧಾನ ಸಿ ಕ್ಲೋರಿನೀಕರಣ ವಿಧಾನ ಡಿ ಮೇಲಿನ ಎಲ್ಲ ಹೌದು ತಾವೆಲ್ಲ ಎಷ್ಟು ಸುಲಭನಾಗಿ ಉತ್ತರವನ್ನು ಹೇಳ್ತಿದಿರಲ್ಲ ಸೊ ಆಪ್ಷನ್ಸಲ್ಲಿ ಮೇಲಿನ ಎಲ್ಲ ಅಂತ ಬಂತಂದರೆ ಸೊ ಎಲ್ಲವೂ ಕೂಡ ಉತ್ತರ ಆಗಿರುತ್ತೆ ತಮ್ಮ ಊಹೆನೂ ಕೂಡ ಸರಿ ಇದೆ ಉತ್ತರ ಕೂಡ ಸರಿ ಇದೆ ಮತ್ತೊಮ್ಮೆ ಅದನ್ನ ನಾವು ಚೆಕ್ ಮಾಡೋಣ ಸೊ ಉತ್ತರ ಡಿ ಸರಿ ಇದೆ ಮೇಲಿನ ಎಲ್ಲ ಮಕ್ಕಳೇ ನಾವು ಇಲ್ಲಿನವರೆಗೆ ತಿಳಿದುಕೊಂಡಿರುವ ಕಲಿಕಾಂಶಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ತಮಗೆ ನೀಡ್ತಾ ಇದ್ದೇನೆ ತಾವು ಆ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಮೊದಲನೇ ಪ್ರಶ್ನೆ ಜಲಮಾಲಿನ್ಯ ಎಂದರೇನು ಜಲಮಾಲಿನ್ಯಕ್ಕೆ ಕಾರಣಗಳನ್ನು ತಿಳಿಸಿ ಎರಡನೇ ಪ್ರಶ್ನೆ ಗಂಗಾ ನದಿ ಸಂರಕ್ಷಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಯಾವುವು ಮೂರನೇ ಪ್ರಶ್ನೆ ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ತಿಳಿಸಿ ನಾಲ್ಕನೇ ಪ್ರಶ್ನೆ ಜಲ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ತಿಳಿಸಿ ವಿದ್ಯಾರ್ಥಿಗಳೇ ತಾವು ಈ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೀರಿ ಈ ಪ್ರಶ್ನೆಗಳಿಗೆ ತಾವುಗಳು ಕಡ್ಡಾಯವಾಗಿ ಉತ್ತರವನ್ನು ಬರೆದು ತಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗುತ್ತೆ ಮತ್ತು ಉತ್ತರ ಸರಿ ಇರೋದನ್ನು ನೀವು ಪರಿಶೀಲಿಸ್ಕೊಳ್ಬೇಕಾಗುತ್ತೆ ಈ ವಿಷಯದ ಬಗ್ಗೆ ಅಂದರೆ ಈ ಪ್ರಶ್ನೆಗಳ ಬಗ್ಗೆ ಅಥವಾ ಈ ಅಧ್ಯಾಯದಲ್ಲಿ ಏನಾದರೂ ತಮಗೆ ಅನುಮಾನ ಅಥವಾ ಇದ್ದರೆ ತಮಗೇನಾದರೂ ಗೊಂದಲ ಇತ್ತಂದರೆ ತಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ವಿಷಯವನ್ನು ತಿಳ್ಕೋಬೇಕು ಅಂತ ತಮ್ಮನ್ನು ಕೇಳಿಸ್ಕೊತ ಈ ಅಧ್ಯಾಯವನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು